ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಸುಶ್ರುತ್ ಗೌಡ. ಇವತ್ತು ನ್ಯೂರಾಲಜಿಲಿ ಬಹಳಷ್ಟು ಚರ್ಚೆ ಆಗೋ ವಿಷಯ ಮತ್ತು ಬಹಳಷ್ಟು ಪೇಷೆಂಟ್ಸ್ಗಳನ್ನ ನೋಡೋದು ನಾವು ಮೈಗ್ರೇನ್ ಅಂತ ಒಂದು ಕಂಡೀಷನಿಂದ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ವೀಕ್ಷಕರು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಇವರಿಗೆ ಒಂದಲ್ಲ ಒಂದು ದಿವಸ ತಲೆನೋವು ಬಂದೇ ಇರುತ್ತೆ. ನಿಮ್ಮಲ್ಲಿ ಒಂದು ಸಂಶಯ ಇರ್ಬೋದು, ಇದು ಮೈಗ್ರೇನಾ ಅಥವಾ ಬೇರೆ ಥರ ಹೆಡ್ಏಕಾ. ಮೈಗ್ರೇನ್ ಅನ್ನೋದು ಭಾಳಷ್ಟು ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಹೆಲ್ತ್ ಕಂಡೀಷನ್. 15 ವರ್ಷದಿಂದ 30-40 ವರ್ಷ ಜನಗಳಿಗೆ ಇದು ಯೂಶ್ವಲಿ ಎಫೆಕ್ಟ್ ಆಗುತ್ತೆ. ಮತ್ತು ಎಲ್ಡರ್ಲಿ ಅಂದರೆ 50 ವರ್ಷದ ಮೇಲ್ಪಟ್ಟ ಜನಗಳಿಗೂ ಸಹಿತ ಬರಬಹುದು. ಬಟ್ ಇದು ಕಾಮನ್ ಆಗಿ ಯಂಗ್ಸ್ಟರ್ಸಲ್ಲಿ ಬರುವಂಥ ಒಂದು ಕಾಯಿಲೆ. ಇದ್ರ ಲಕ್ಷಣಗಳೇನು ಅಂದರೆ, ನಿಮಗೆ ನಮ್ಮದು ತಲೆನೋವು ಒಂದು ಭಾಗದ ಅಫೆಕ್ಟ್ ಆಗ್ಬೋದು, ಕೆಲಸದ ಎರಡೂ ಭಾಗ ಅಫೆಕ್ಟ್ ಆಗ್ಬೋದು, ಅಥವಾ ಇಡೀ ತಲೆನೇ ಅಫೆಕ್ಟ್ ಆಗಬಹುದು. ಈ ಮೈಗ್ರೇನ್ ಬರೋಕ್ಕಿಂತ ಮುಂಚೆ ಕೆಲವು ಮುನ್ಸೂಚನೆಗಳಿರ್ತವೆ. ಅದು ಕಣ್ಣಲ್ಲಿ ನಿಮಗೆ ಮಿಂಚು ಆಗೋ ಥರ ಆಗ್ಬೋದು, ಕಿವಿಲಿ ಗುಯಿ ಅಂತ ಸೌಂಡ್ ಬರ್ಬೋದು. ಹೀಗೆ ನಾನಾ ವಿಧದ ಒಂದು ಮುನ್ಸೂಚನೆಗಳು ನಿಮಗೆ ಇದರಲ್ಲಿ ಮೈಗ್ರೇನಲ್ಲಿ ನೋಡಬರ್ಬೋದು. ಈ ಮೈಗ್ರೇನ್ನ ಪ್ರಚೋದಿಸೋ ಕೆಲವು ಲೈಫ್ ಸ್ಟೈಲ್ನ ನಾವು ಇವಾಗ ಡಿಸ್ಕಸ್ ಮಾಡೋಣ. ಒಂದು, ಅದು ಪೀರಿಯಡ್ಸ್ ಟೈಮಲ್ಲಿ ಆಗಬಹುದು, ಸ್ಟ್ರೆಸ್, ನಿದ್ದೆಹೀನತೆ, ಕೆಲವು ಫುಡ್, ಪರ್ಫ್ಯೂಮ್ಸ್, ವಾಸನೆಗಳು, ಹೀಗೆಲ್ಲ ನಾನಾ ವಿಧದ ಮೈಗ್ರೇನ್ನ ಪ್ರಚೋದಿಸೋ ಕೆಲವು ಅಂಶಗಳಿದ್ದಾವೆ. ಅದನ್ನು ನಾವು ಅವಾಯ್ಡ್ ಮಾಡಲೇಬೇಕು. ಸೊ ಲೈಫ್ ಸ್ಟೈಲ್ ಭಾಳ ಇಂಪಾರ್ಟೆಂಟ್ ಮೈಗ್ರೇನ್ ಒಂದು ವಿಷಯದಲ್ಲಿ. ಈಗ ಅದನ್ನು ಹೇಗೆ ಡಯಾಗ್ನೋಸ್ ಮಾಡೋದು ಅಂತ ಮಾತಾಡೋಣ. ತಲೆನೋವು ಭಾಳಷ್ಟು ಕಾರಣಗಳಿಂದ ನಮಗೆ ಬರಬಹುದು. ಒಂದು ಸ್ಟ್ರೋಕ್ ಅಥವಾ ಬ್ರೈನ್ ಟ್ಯೂಮರ್, ಬ್ರೈನ್ ಇನ್ಫೆಕ್ಷನ್, ನೆಗಡಿ, ಬಿ ಪಿ ಜಾಸ್ತಿ ಆಗೋದು, ಶುಗರ್ ಏರುಪೇರಾಗೋದು, ಕೆಲವು ಎಲೆಕ್ಟ್ರೋಲೈಟ್ಸ್ ವ್ಯತ್ಯಾಸ ಆಗೋದು, ಹೀಗೆ ನಾನಾ ವಿಧದ ಕಂಡೀಷನ್ಗಳಿಂದ ನಮಗೆ ತಲೆನೋವು ಬರ್ಬೋದು. ಸೊ ಫಸ್ಟ್ ನಾವು ಅದನ್ನೆಲ್ಲ ರೂಲ್ ಔಟ್ ಮಾಡ್ಕೊಬೇಕು. ಮೈಗ್ರೇನ್ಗೆ ಸ್ಪೆಸಿಫಿಕ್ಕಾಗಿ ಯಾವುದೇ ಥರದ ಇನ್ವೆಸ್ಟಿಗೇಷನ್ ಇಲ್ಲ. ಆದರೆ ತಲೆನೋವು ಬಂದಾಗ ಯಾವುದೇ ಪೇಷೆಂಟು ಒಂದು ಸತಿ ತಮ್ಮ ತಲೆಯನ್ನು ಒಂದು ಸ್ಕ್ಯಾನ್ ಮಾಡಿಸೋದು ಒಳ್ಳೆಯದು. MRI ಇರ್ಬೋದು, CT ಇರ್ಬೋದು. ಅಷ್ಟಲ್ಲದೆ ನಾನು ಹೇಳಿರೋ ಕಂಡೀಷನ್ಸ್ಗಳು, ಥೈರಾಯ್ಡು, BP, ಶುಗರ್, ಎಲೆಕ್ಟ್ರೋಲೈಟ್ಸ್, ಕಿಡ್ನಿ ಮತ್ತು ಲಿವರ್, ಇವನ್ನೆಲ್ಲ ನಾವು ಚೆಕ್ ಮಾಡಿಸಿ ಅದರಿಂದ ಏನಾದರೂ ಹೆಡ್ಏಕ್ ಬರ್ತಿದೆಯಾ ಅಂತ ನಾವು ಕಂಡುಹಿಡ್ಕೊಳ್ಳೋದು ಭಾಳ ಅತ್ಯಮೂಲ್ಯವಾದ ಒಂದು ಕಾರ್ಯ. ಈಗ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ. ಟ್ರೀಟ್ಮೆಂಟ್ ಎರಡು ಥರ ವಿಧಾನಗಳಿದ್ದಾವೆ. ಒಂದು, ನಮ್ಮ ತಲೆನೋವು ಬಂದಾಗ ಅದನ್ನು ನಿವಾರಣೆ ಮಾಡುವಂಥ ಮೆಡಿಸಿನ್. ಇನ್ನೊಂದು, ಈ ಮೈಗ್ರೇನ್ ಬರದೇ ಇರೋ ಹಾಗೆ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಮೆಡಿಸಿನ್. ಇವೆರಡು ಇಂಪಾರ್ಟೆಂಟ್. ನಿಮಗೆ ಟ್ರೀಟ್ಮೆಂಟ್ ನಿವಾರಕಗಳು ಅಂದರೆ ನಿಮಗೆ ಪ್ಯಾರಾಸೆಟಮಾಲ್, ಡೋಲೋ, ಡಾರ್ಟ್, ಐಬುಪ್ರೂಫೆನ್, ಹೀಗೆ ನಾನಾ ವಿಧದ ಮೆಡಿಸಿನ್ಸ್ಗಳಿದ್ದಾವೆ. ಬಟ್ ಅದು ಭಾಳ ಟೆಂಪೊರರಿಯಾಗಿ ಯೂಸ್ ಮಾಡಬೇಕು ಮತ್ತು ಅದು ತುಂಬ ಯೂಸ್ ಮಾಡಬಾರ್ದು, ಯಾಕೆಂದರೆ ನಿಮ್ಮ ಲಿವರ್ ಮತ್ತು ಕಿಡ್ನಿ ಮೇಲೆ ಅದು ಪರಿಣಾಮ ಬೀಳಬಹುದು. ಇನ್ನೊಂದು ಥರ ಟ್ರೀಟ್ಮೆಂಟ್ ನಿಮಗೆ ಮೈಗ್ರೇನ್ ಬರದೇ ಇರೋ ಥರ. ಅಂತಹ ಟ್ರೀಟ್ಮೆಂಟ್ಗಳು ಒಂದು 5-10 ವಿಧಾನಗಳಿದ್ದಾವೆ. ಅದನ್ನು ನೀವು ಸಂಬಂಧಪಟ್ಟಂಥ ಮೈಗ್ರೇನ್ ಸ್ಪೆಷಲಿಸ್ಟ್ ಅಥವಾ ನ್ಯೂರಾಲಜಿಸ್ಟ್ ಹತ್ರ ನೀವು ಕನ್ಸಲ್ಟ್ ಮಾಡಿ ತಗೊಳ್ಳೋದು ಉತ್ತಮ. ಯಾಕೆಂದರೆ ಅದರಿಂದ ಸೈಡ್ ಎಫೆಕ್ಟ್ ಆಗೋ ಪ್ರಮೇಯ ಇರುತ್ತೆ. ಅದರಿಂದ ನಾವು ಕೇರ್ ತಗೊಳ್ಳೋದು ಭಾಳ ಇಂಪಾರ್ಟೆಂಟ್. ಇಷ್ಟಲ್ಲದೆ ಈಗ ಬೋಟಾಕ್ಸ್, ನ್ಯೂರೋ ಮಾಡ್ಯುಲೇಟರ್ ಇಂಜೆಕ್ಷನ್ಸ್, ಹೀಗೆಲ್ಲ ನಾನಾ ವಿಧದ ನ್ಯೂಯರ್ ಮೈಗ್ರೇನ್ ಟ್ರೀಟ್ಮೆಂಟ್ ಸಹಿತ ಬಂದಿದ್ದಾವೆ. ಅದಕ್ಕೆ ಹೇಳಿದ್ದು, ನೀವು ಸ್ಪೆಷಲಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿ ನಿಮ್ಮ ಮೈಗ್ರೇನ್ನ ಟ್ರೀಟ್ಮೆಂಟ್ ಡಯಾಗ್ನೋಸಿಸ್ ಮಾಡ್ಕೊಳ್ಳೋದು ಭಾಳ ಸೂಕ್ತ. ಇನ್ನೊಂದು ಬಹಳ ಮುಖ್ಯ, ನೀವು ಲೈಫ್ ಸ್ಟೈಲ್. ಮೈಗ್ರೇನ್ನ ನೀವು ಪ್ರಿವೆಂಟ್ ಮಾಡಬೇಕಾದ್ರೆ ನೀವು ಸ್ಟ್ರೆಸ್ ಕಡಿಮೆ ಮಾಡ್ಕೊಬೇಕು, ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಹೆಲ್ತಿ ಫುಡ್ ತಿನ್ನಬೇಕು, ಟೈಮ್ ಟು ಟೈಮ್ ಫುಡ್ ತಿನ್ನಬೇಕು. ಇವೆಲ್ಲ ಭಾಳ ಅವಶ್ಯಕ. ಇನ್ನೊಂದು ವಿಷಯ, ನಿಮ್ಮ ನಿದ್ದೆ. ನಿದ್ದೆ ಭಾಳ ಅವಶ್ಯಕ ಮನುಷ್ಯನಿಗೆ. ನಮ್ಮ ಯಾವುದೇ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಮತ್ತು ಕೆಮಿಕಲ್ಸ್ ಏನು ಸಮತೋಲನ ಇದೆ ಅದನ್ನು ವಾಪಸ್ಸು ನಾರ್ಮಲ್ ಬ್ಯಾಲೆನ್ಸ್ಡಾಗಿ ಇಡಬೇಕಾದ್ರೆ ನಮಗೆ ನಿದ್ದೆ ಭಾಳ ಅವಶ್ಯಕ. ಸೊ ಟೈಮ್ ಟು ಟೈಮ್ ನಿದ್ದೆ ಮಾಡಬೇಕು. ನೀವು 10 ಗಂಟೆಗೆ ನೀವು ಬೆಡ್ಗೆ ಹೋಗೋದು ಒಳ್ಳೆಯದು. ಮತ್ತು ಒಂದು 8 ಅವರ್ಸ್ ಆರು ಮಿನಿಮಮ್ ಅನ್ಇಂಟ್ರಪ್ಟೆಡ್ ಸ್ಲೀಪ್ ಇರಬೇಕು. ಮತ್ತು ನಿಮ್ಮ
ನಿದ್ದೆ ಮಾಡೋ ಒಂದು ರೂಮಲ್ಲಿ ಟಿ ವಿ ಆನ್ ಮಾಡ್ಕೊಂಬಿಡಿ, ಲೈಟ್ ಆನ್ ಮಾಡ್ಕೊಂಬಿಡಿ, ಮತ್ತು ನಿಮ್ಮ ನಾಯಿ ಅಥವಾ ಬೆಕ್ಕು ಮತ್ತು ಇತ್ಯಾದಿ ಪೆಟ್ಸ್ಗಳೇನಿದೆ ಅವನ್ನು ದೂರ ಇಡಿ. ಸೊ ದಟ್ ನಿಮಗೆ ಯಾವುದೇ ಥರದ ನಿದ್ದೆಗೆ ಒಂದು ಅಡಚಣೆ ಬರಲ್ಲ. ಇದು ಬಹಳ ಅವಶ್ಯಕ. ಹಾಗೂ ನೀವು ಅಥವಾ ನಿಮ್ಮ ರಿಲೇಟಿವ್ಸೋ ಏನಾದರೂ ಗೊರಕೆ ಹೊಡೆಯದಿದ್ದರೆ ಅದನ್ನು ನೀವು ದಯವಿಟ್ಟು ಡಾಕ್ಟರ್ ಹತ್ರ ಒಂದು ಪರಿಶೀಲನೆ ಮಾಡಿಸಿ ಸ್ಲೀಪ್ ಆ್ಯಪ್ನಿಯಾ ಮತ್ತು ಮುಂತಾದ ಕಂಡೀಷನ್ಸ್ಗಳನ್ನ ರೂಲ್ ಔಟ್ ಮಾಡೋದು ಭಾಳ ಅವಶ್ಯಕ. ಸೊ ಮೈಗ್ರೇನಿನ ಸಾರಾಂಶ ಏನು ಅಂದರೆ ಇದು ಭಾಳ ಈಸಿಯಾಗಿ ಟ್ರೀಟ್ಮೆಂಟ್ ಆಗೋವಂಥ ಒಂದು ಕಂಡೀಷನ್. ಇದಕ್ಕೆ ಭಾಳಷ್ಟು ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳಿದ್ದಾವೆ. ಇದು ಕೆಲವು ಸತಿ ತಲೆನೋವು ಮೈಗ್ರೇನಿಂದ ಬರ್ಬೋದು, ಬಟ್ ಕೆಲವು ಡೇಂಜರಸ್ ಕಂಡೀಷನಿಂದ ಬರ್ಬೋದು. ಸೊ ಇಮಿಡಿಯೇಟಾಗಿ ನಿಮ್ಮ ತಲೆನೋವು ಇದ್ದರೆ ಡಾಕ್ಟರ್ಸ್ ಹತ್ರ ಇನ್ವೆಸ್ಟಿಗೇಟ್ ಮಾಡ್ಕೊಳ್ಳಿ, ಒಬ್ಬ ನ್ಯೂರಾಲಜಿಸ್ಟ್ನ ನೋಡಿ ಸ್ಪೆಷಲಿಸ್ಟ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ಇದು ಭಾಳ ಈಸಿಯಾಗಿ ಟ್ರೀಟ್ಮೆಂಟ್ ಆಗುವಂಥ ಒಂದು ಕಂಡೀಷನ್. ಇದನ್ನು ಹಾಗೆ ಬಿಟ್ಟರೆ ಅದು ಬೇರೆ ಇಂಪಾರ್ಟೆಂಟ್ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ಸ್ಗೆ ಅದು ಲೀಡ್ ಆಗ್ಬೋದು. ಸೊ ಅದರಿಂದ ಆದಷ್ಟು ಬೇಗ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ, ಈ ಮೈಗ್ರೇನ್ಗೆ ಸೂಕ್ತ ಒಂದು ಪರಿಹಾರ ಕಂಡುಹಿಡ್ಕೊಳ್ಳಿ ನಿಮ್ಮ ಡಾಕ್ಟರ್ಸ್ ಹತ್ರ, ಮತ್ತು ಸುಖವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.